ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಮುಂದುವರಿತಾ ಇದೆ. ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದೆ ಸಿಐಡಿ ಟೀಮ್. ಆರೋಪಿ ಫಯಾಜ್ನ ರಕ್ತದ ಮಾದರಿ ಸಂಗ್ರಹ ಮಾಡಲಾಗಿದೆ. ಒಂದನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ರಕ್ತದ ಮಾದರಿ ಸಂಗ್ರಹ ಮಾಡಿ ಡಿಎನ್ಎ ಪರೀಕ್ಷೆಗೆ ಮನವಿಯನ್ನು ಮಾಡಿರುವಂಥದ್ದು ಸಿಐಡಿ ತಂಡ. ಸೊ ಇದರ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ವೈದ್ಯರಿಂದ ರಕ್ತದ ಮಾದರಿ ಸಂಗ್ರಹ ಆಗಿದೆ. ಕೊಲೆ ನಡೆದಿರುವಂತಹ ಸ್ಥಳ ಹಾಗೂ ಚಾಕುವಿನಲ್ಲಿ ಎರಡು ಮಾದರಿಯ ರಕ್ತದ ಗುರುತು ಪತ್ತೆಯಾಗಿತ್ತು. ಸೊ ಎರಡು ರಕ್ತದ ಮಾದರಿ ಯಾರದು ಅಂಥೇಳಿ ಪರೀಕ್ಷೆ ಮಾಡಲು ಈಗ ಡಿಎನ್ಎಗೆ ಟೆಸ್ಟ್ ನೀಡಲಾಗುತ್ತೆ, ಅಂದರೆ ಟೆಸ್ಟ್ ಮಾಡಲಾಗುತ್ತೆ. ಸೊ ಇದರ ಜೊತೆ ಬೇರೆ ಬೇರೆ ಮಗ್ಗುಲುಗಳಲ್ಲೂ ಕೂಡ ಈಗ ಈ ಟೀಮ್, ಅಂದರೆ ಸಿಐಡಿ ಟೀಮ್ ತನಿಖೆಯನ್ನು ಮಾಡೋದಕ್ಕೆ ನಿರಂತರವಾಗಿ ತನಿಖೆ ನಡೀತಾ ಇದೆ ಅಲ್ಲಿ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣದ ವಿಚಾರವಾಗಿ. ಸೊ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಳ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಾಗಿದೆ. ಈಗಾಗಲೇ ಸ್ಥಳ ಮಹಜರು ಕೂಡ ಆಯಿತು. ಸೊ ಯಾಕೆ ಏನು ಎತ್ತ, ಸೊ ಇದೆಲ್ಲದರ ಬಗ್ಗೆ ತನಿಖೆ ಆಗತ್ತೆ. ಸೊ ಹಾಗಾಗಿ ಆ ತನಿಖೆಯನ್ನು ಮಾಡೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಒಂದನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ರಕ್ತದ ಮಾದರಿ ಸಂಗ್ರಹ ಮಾಡಿರುವಂಥದ್ದು ಡಿಎನ್ಎ ಪರೀಕ್ಷೆಗೆ ಈಗ ಸಿಐಡಿ ತಂಡ ಮನವಿಯನ್ನು ಮಾಡಿತು. ಸೊ ಇದರ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ವೈದ್ಯರಿಂದ ರಕ್ತದ ಮಾದರಿ ಸಂಗ್ರಹ ಆಗಿದೆ. ಕೊಲೆ ನಡೆದಿರುವಂಥ ಸ್ಥಳ ಜೊತೆಗೆ ಚಾಕುವಿನಲ್ಲಿ ಎರಡು ಮಾದರಿಯ ರಕ್ತದ ಗುರುತು ಪತ್ತೆ ಆಗಿತ್ತು ಕೊಲೆ ಆಗಿರುವಂಥ ಸಂದರ್ಭದಲ್ಲಿ. ಸೊ ಆ ಎರಡು ರಕ್ತದ ಮಾದರಿ ಇದೆಯಲ್ಲ ಯಾರದ್ದು ಅಂಥೇಳಿ ಪರೀಕ್ಷೆಯನ್ನು ಮಾಡಲಾಗತ್ತೆ. ಇದರ ಜೊತೆಗೆ ಈಗ ಬೇರೆ ಬೇರೆ ಆಯಾಮದ ಮುಖಾಂತರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಮಗ್ಗಲುಗಳಲ್ಲಿ ಈಗ ತನಿಖೆಯನ್ನು ಸಿಐಡಿ ಟೀಮ್ ಮಾಡ್ತಾ ಇದೆ. ಸೊ ಈ ಕೊಲೆಯನ್ನು ಖಂಡಿಸಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಈಗಲೂ ಕೂಡ ನಡೀತಾ ಇದೆ. ಸರಿಯಾದ ರೀತಿಯಲ್ಲಿ ಆತನಿಗೆ ಶಿಕ್ಷೆ ಆಗಬೇಕು ಅಂಥೇಳಿ. ಸೊ ಯಾಕೆ ಅಂದರೆ ಪ್ರೀತಿಯನ್ನು ಒಪ್ಪಲಿಲ್ಲ ಅಂಥೇಳಿ ನೀವು ಕೊಚ್ಚಿ ಕೊಲೆ ಮಾಡಿ ಅದರಲ್ಲಿ ಪ್ರೀತಿಯನ್ನು ಕಾಣ್ತೀರಿ ಅಂತಂದರೆ ನಿಮಗೇನು ಹೇಳಬೇಕು ಅಂತೇಳಿ ಈ ರೀತಿ ಆರೋಪಗಳು ಬರ್ತಾ ಇರುವಂಥದ್ದು. ಪ್ರೀತಿಯನ್ನು ಒಪ್ಪಿಕೊಳ್ಳಿಲ್ಲ ಅಂತಂದರೆ ನೀವು ಕೊಚ್ಚಿ ಪ್ರೀತಿಯನ್ನು ಪಡ್ಕೋಬೇಕಾ, ಸಾಯಿಸಿ ಪ್ರೀತಿಯನ್ನು ಪಡ್ಕೋಬೇಕಾ ಅನ್ನುವಂಥ ಪ್ರಶ್ನೆಗಳು, ಆ ರೀತಿಯ ಮಾತುಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಸೊ ಇಂತಹ ಪಾಪಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ನಿರಂತರವಾಗಿ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಯಿತು. ಸೊ ಆವಾಗಿಂದ ಈಗಾಗಲೇ ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಅಂತೂ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಈಗ ನೇಹಾ ಕೊಲೆ ಪ್ರಕರಣ ಎಲ್ಲಿ ತನಕ ಬಂದಿದೆ, ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ? ಪ್ರೇಮ್ ಕುಮಾರ್, ನೇಹಾ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಸಾಕಷ್ಟು ತನಿಖೆಯನ್ನ ಚುರುಕೊಳ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳು ಸಿಐಡಿಯ ಎಸ್ ಪಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಇವತ್ತು ಆರೋಪಿ ಫಯಾಜ್ನನ್ನ ರಕ್ತದ ಮಾದರಿಯ ಸಂಗ್ರಹಕ್ಕಾಗಿ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಮತ್ತು ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಿದ್ದಾರೆ. ಏಕೆಂದ್ರೆ ಡಿಎನ್ಎ ಪರೀಕ್ಷೆಗಾಗಿ ಈ ಒಂದು ರಕ್ತದ ಮಾದರಿಯನ್ನ ತೆಗೆದುಕೊಂಡಿದ್ದಾರೆ. ಇನ್ನು ನ್ಯಾಯಾಧೀಶರ ಸಮ್ಮುಖದಲ್ಲೇ ವೈದ್ಯರಿಂದ ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಿಕೊಳ್ಳಲಾಗಿದ್ದು ಕೊಲೆ ನಡೆದ ಸ್ಥಳ ಮತ್ತು ಚಾಕುವಿನಲ್ಲಿ ಎರಡು ಮಾದರಿ ರಕ್ತದ ಗುಂಪು ಪತ್ತೆಯಾಗಿತ್ತು. ಎರಡು ರಕ್ತದ ಮಾದರಿ ಯಾರ್ಯಾರೆಂಬುದು ಪರೀಕ್ಷಿಸಲು ಈ ಡಿಎನ್ಎ ಟೆಸ್ಟ್ ಮಾಡಲಾಗಿದೆ ಮತ್ತು ಎಲ್ಲ ಆಯಾಮಗಳಲ್ಲಿ ಸಹ ಒಂದು ಮಾಡಲಾಗ್ತದೆ. ಮತ್ತು ಒಂದು ಕಡೆ ಈ ನೇಹಾ ಮತ್ತು ಫಯಾಜ್ನ ಮಧ್ಯೆ ಇರತಕ್ಕಂತಹ ಸಂಬಂಧದ ಬಗ್ಗೆಯೂ ಸಹ ಸಂಶಯ ವ್ಯಕ್ತವಾಗ್ತಿದ್ದು ಆ ಎಂಗಲ್ಗಳಲ್ಲಿ ಸಹ ಒಂದು ರೀತಿಯ ಈ ಪರೀಕ್ಷೆನೂ ಕಾರಣ ಆಗಿದೆ ಅಂತ ಹೇಳ್ಬೋದು. ಇವತ್ತು ಸಾಕಷ್ಟು ರೀತಿಯ ಬೆಳಗ್ಗೆಯಿಂದಲೇ ಫಯಾಜ್ನ ಬಹಳ ಭದ್ರತೆಯಲ್ಲಿ ಮತ್ತು ಖಾಸಗಿ ವಾಹನಗಳಲ್ಲಿ ಮಾಧ್ಯಮದವರ ಒಂದು ಸಾರ್ವಜನಿಕರ ಕಣ್ಣನ್ನು ತಪ್ಪಿಸಿ ಸಾಕಷ್ಟು ಚುರುಕಾಗಿ ಕೆಲಸವನ್ನು ಮಾಡತಕ್ಕದ್ದು ಫಯಾಜ್ನ ಈಗ ಮತ್ತೆ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ನೋಡಿ, ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಆ ಘಟನೆ ಆದಾಗಿನ ಆ ಶಾಲೆಯ ಕಾಲೇಜಿನ ಆವರಣದಲ್ಲಿ ಈತ ಒಳಗೆ ನುಗ್ಗಿ 10 ಬಾರಿ ಆತ ಕೊಚ್ಚಿ ಕೊಲೆ ಮಾಡ್ತಾನೆ. ಅಲ್ಲಿಂದ ಶುರುವಾಗತ್ತೆ ಈ ಒಂದು ಪ್ರಕರಣದ ತನಿಖೆ. ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆ ಆಗ್ತಾ ಇದೆ. ಈತನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಕೇವಲ ಹುಬ್ಬಳ್ಳಿ ಭಾಗದಲ್ಲಿ ಅಷ್ಟೇ ಪ್ರತಿಭಟನೆ ಆಗಿಲ್ಲ, ಇದುವರೆಗೂ ಕೂಡ ಇವತ್ತಿನವರೆಗೂ ಕೂಡ ಆತನ ಮೇಲೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಎಲ್ಲ ರಾಜಕೀಯ ನಾಯಕರು ಆ ಮನೆಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕುಟುಂಬಸ್ಥರಿಗೆ
ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಈಗ ಸಿಐಡಿಯಿಂದವೂ ಕೂಡ ತನಿಖೆ ಅಂತೂ ಚುರುಕುಗೊಳ್ತಾ ಇದೆ. ಸೊ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು, ನಾವು ಕೂಡ ಅದನ್ನು ಹೇಳ್ತಾ ಇದ್ದೀವಿ. ಈ ಒಂದು ಕೇಸನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದು ಬೇಡ. ಆತ ತಪ್ಪು ಮಾಡಿದ್ದಾನೆ, ಸೊ ಆತನಿಗೆ ಏನು ಶಿಕ್ಷೆ ಆಗಬೇಕು ಆಗಲಿ ಅನ್ನೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.